ಅಭ್ಯರ್ಥಿ ಭಾರತ್ ಬೊಮ್ಮಾಯಿಗೆ ಬಿ ಫಾರಂ ನೀಡಲಾಗಿದೆ ಚಲವಾದಿ ನಾರಾಯಣ ಸ್ವಾಮಿಯಿಂದ ಬಿ ಫಾರಂ ನೀಡಲಾಗಿದೆ ಬಿಜೆಪಿ ಕಚೇರಿಯಲ್ಲಿ ಬಿ ಫಾರಂ ಅನ್ನು ಪಡೆದಿದ್ದಾರೆ ಭಾರತ್ ಅವರು ನಾಮಿನೇಷನ್ ಮಾಡೋದಕ್ಕೆ ಮತ್ತೊಂದಕಡೆ ಈಗ ಬಿಜೆಪಿ ಸಂಡೂರು ಹಾಗೆ ಶಿಗ್ಗಾವಿಯ ಕ್ಷೇತ್ರಗಳಿಗೆ ಈಗ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರುವಂತದ್ದು ಈಗ ಶಿಗ್ಗಾವಿಯಿಂದ ಬಸವರಾಜ್ ಬೊಮ್ಮಾಯಿ ಅವರ ಪುತ್ರ ಭಾರತ್ ಬೊಮ್ಮಾಯಿ ಅವರನ್ನ ನಾಮಿನೇಟ್ ಮಾಡಿದ್ರೆ ಈಗ ಮತ್ತೊಂದು ಕಡೆ ಸಂಡೂರಿನಿಂದ ಬಂಗಾರು ಹನುಮಂತು ಅವರು ಕೂಡ ಬಿಜೆಪಿ ಟಿಕೆಟ್ ಸಿಕ್ಕಿರುವಂತದ್ದು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಚೇರಿ ಬಿ ಫಾರಂ ಅನ್ನು ಪಡೆಕೊಂಡಿದ್ದಾರೆ ಭಾರತ್ ಬೊಮ್ಮಾಯಿ ಅವರು ಆಲ್ಮೋಸ್ಟ್ ಯಾವಾಗಲೂ ಕೂಡ ಈ ಬಿ ಫಾರಂ ಅನ್ನು ಯಾರು ರಾಜ್ಯಾಧ್ಯಕ್ಷರುಗಳು ಇರ್ತಾರೆ ಅವರು ಕೊಡ್ತಾರೆ ಬಟ್ ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರು ಅವರು ಬಿ ಫಾರಂ ಕೊಟ್ಟಿದ್ದಾರೆ ಭಾರತ್ ಬೊಮ್ಮಾಯಿ ಅವರು ಮೊದಲ ಬಾರಿಗೆ ಎಲೆಕ್ಷನ್ ಗೆ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು ಅವರ ತಂದೆಯಿಂದ ತೆರವಾಗಿರುವಂತ ಕ್ಷೇತ್ರದಲ್ಲಿ ಮಗನಿಗೆ ಟಿಕೆಟ್ ಕೊಡಲಾಗಿದೆ ಈ ಹಿಂದೆ ಎಲ್ಲ ಕೆಲವರು ಮಾತನಾಡ್ತಾ ಇದ್ದರು ಇನ್ಕ್ಲೂಡಿಂಗ್ ಯತ್ನಾಳ್ ಅವರು ಸೇರಿದಂತೆ ಬರೀ ಕುಟುಂಬ ರಾಜಕಾರಣ ಬರೀ ಕುಟುಂಬ ರಾಜಕಾರಣವನ್ನ ಬೆಳೆಸ್ತಾ ಇದ್ದಾರೆ ಅಂತ ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದರು ಈಗೆಲ್ಲ ಗಪ್ಚುಪ್ಪು ಯಾಕೆಂದ್ರೆ ಅಲ್ಲಿ ಟಾರ್ಗೆಟ್ ಇದ್ದಿದ್ದು ಯಡಿಯೂರಪ್ಪನವರು ಮಾತ್ರ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಭಾರತ್ ಬೊಮ್ಮಾಯಿ ಅಂದ್ರೆ ಇದು ಮೂರನೇ ತಲೆಮಾರು ಚೈತ್ರ ನಮ್ಮ ರಾಜ್ಯದಲ್ಲಿ ಕೆಲವೇ ಕೆಲವರು ಮಾತ್ರ ಮೂರನೇ ತಲೆಮಾರಿನ ರಾಜಕಾರಣ ಮಾಡ್ತಾ ಇರುವಂಥದ್ದು ಒಂದು ದೇವೇಗೌಡರ ಫ್ಯಾಮಿಲಿ ಮೂರನೇ ತಲೆಮಾರು ಅಂದ್ರೆ ದೇವೇಗೌಡರು ದೇವೇಗೌಡರ ಮಗ ಕುಮಾರಸ್ವಾಮಿ ಅದಾದ್ಮೇಲೆ ನಿಖಿಲ್ ಕುಮಾರಸ್ವಾಮಿ ಹಾಗೆ ದೇವೇಗೌಡರು ದೇವೇಗೌಡರ ಮಗ ರೇವಣ್ಣ ರೇವಣ್ಣ ಆದ್ಮೇಲೆ ಅವ್ರ ಪುತ್ರ ಪ್ರಜ್ವಲ್ ರೇವಣ್ಣ ಮತ್ತೆ ಸೂರಜ್ ರೇವಣ್ಣ ಈಗ ಬಸವರಾಜ್ ಬೊಮ್ಮಾಯಿಯವರ ಫ್ಯಾಮಿಲಿನೂ ಕೂಡ ಅಷ್ಟೇ ಮೂರನೇ ತಲೆಮಾರಿನ ರಾಜಕಾರಣಕ್ಕೆ ಅಣಿ ಆಗ್ತಾ ಇದೆ ಅವರ ತಂದೆ ಎಸ್ ಆರ್ ಬೊಮ್ಮಾಯಿ ಅದಾದ್ಮೇಲೆ ಬಸವರಾಜ್ ಬೊಮ್ಮಾಯಿ ಈಗ ಭಾರತ್ ಬೊಮ್ಮಾಯಿ ಮೂರನೇ ತಲೆಮಾರಿಗೆ ಕಾಲಿಡ್ತಾ ಇದೆ ರಾಜ್ಯದಲ್ಲಿ ಕೆಲವೇ ಕೆಲವು ಕುಟುಂಬಗಳು ಮಾತ್ರ ಈ ರೀತಿಯಾಗಿ ಮೂರನೇ ತಲೆಮಾರಿದ್ರೂ ಕೂಡ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು ಅದು ಬೊಮ್ಮಾಯಿ ಅವರ ಫ್ಯಾಮಿಲಿ ಕೂಡ ಆ್ಯಡ್ ಆನ್ ಆಗ್ತಾ ಇದೆ ಇಷ್ಟು ದಿನ ಅವರೇನು ರಾಜಕಾರಣದಲ್ಲಿ ಇಲ್ಲೇ ಇರಲಿಲ್ಲ ದಿಢೀರಂತ ಬಂದು ಸ್ಪರ್ಧೆ ಮಾಡಿದ್ದು ಅಂತಲೂ ಏನಲ್ಲ 2018ರಲ್ಲಿ ತಂದೆಯ ಪರವಾಗಿ ಅವರು ಕ್ಯಾನ್ವಾಸ್ ಮಾಡಿದ್ರು 2023ರಲ್ಲಂತೂ ಕಂಪ್ಲೀಟ್ ಆಗಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಶಿಗ್ಗಾವಿ ಕ್ಷೇತ್ರವನ್ನು ನೋಡ್ಕೊಂಡಿದ್ದೆ ಭಾರತ್ ಬೊಮ್ಮಾಯಿ ಅವರು ಯಾಕೆಂದರೆ ಮುಖ್ಯಮಂತ್ರಿಗಳಾಗಿದ್ದರು ಬಸವರಾಜ್ ಬೊಮ್ಮಾಯಿ ಅವರು ರಾಜ್ಯದಾದ್ಯಂತ ಅವರು ಕೂಡ ಸಮಾವೇಶಗಳಲ್ಲಿ ಭಾಗಿಯಾಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಅದರ ಕಂಪ್ಲೀಟ್ ಜವಾಬ್ದಾರಿಯನ್ನು ಭಾರತ್ ಬೊಮ್ಮಾಯಿ ಅವರಿಗೆ ಕೊಡಲಾಗಿತ್ತು ಸೊ ಹೀಗಾಗಿನೇ 35,000 ಲೀಡಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಗೆದ್ದಿದ್ರು ಬಟ್ ಅದೇ ರೀತಿಯಲ್ಲಿ ಗೆಲ್ತಾರಾ ಗೊತ್ತಿಲ್ಲ ರಿಸಲ್ಟಲ್ಲಿ ಕಾದು ನೋಡಬೇಕು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈ ಬಿ ಫಾರ್ಮ್ ಆಲ್ಮೋಸ್ಟ್ ಯಾವಾಗ್ಲೂ ನಾವು ನೋಡ್ತಾ ಇದ್ದಿದ್ದು ಇಷ್ಟು ದಿನ ರಾಜ್ಯಾಧ್ಯಕ್ಷರು ಕೊಡ್ತಾ ಇದ್ರು ಇವತ್ತೇನು ಸ್ಪೆಷಲ್ ಆಗಿ ಭಾರತ್ ಬೊಮ್ಮಾಯಿಯವರು ಚಲವಾದಿ ನಾರಾಯಣ ಸ್ವಾಮಿ ಹತ್ರ ಪಡ್ಕೊಂಡಿದ್ದಾರೆ ಬಿ ಫಾರ್ಮ್ ಅನ್ನು ಅದರಲ್ಲೂ ಏನಾದರೂ ಒಂದು ಇಂಟೆನ್ಷನ್ ಇದೆಯಾ ಸರ್ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಚಲವಾದಿ ನಾರಾಯಣ ಸ್ವಾಮಿಯವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಅವರು ಬಿ ಫಾರ್ಮ್ ಕೊಟ್ಟಿದ್ದಾರೆ ಭಾರತ್ ಬೊಮ್ಮಾಯಿ ಅವರು ಬಿ ಫಾರ್ಮ್ ತಗೊಂಡ್ರೆ ಯಾವತ್ತು ನಾಮಿನೇಷನ್ ಹಾಕ್ತಾರೆ ಕಾದ್ ನೋಡಬೇಕು ಶಿಗ್ಗಾವಿ ಕಾಂಗ್ರೆಸ್ ಟಿಕೆಟ್ಗಾಗಿ ಡಿಕೆಶಿ ಮುಂದೆ ಜಟಾಪಟಿ ನಡೀತಾ ಇದೆ ಆರ್ ಶಂಕರ್ ಖಾದ್ರಿ ಶಿವಲೀಲಾ ಕುಲಕರ್ಣಿ ಬೆಂಬಲಿಗರು ಡಿಮ್ಯಾಂಡ್ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ನಿವಾಸದ ಮುಂದೆ ಮಾತುಕತೆ ನಡೆಸ್ತಿದ್ದಾರೆ ಈಗ ಚನ್ನಪಟ್ಟಣದ ಕ್ಷೇತ್ರದ ಕಥೆ ಒಂದ್ ಕಡೆ ಆಯ್ತು ಅಂತಂದ್ರೆ ಈಗ ಶಿಗ್ಗಾವಿ ಹಾಗೆ ಸಂಡೂರಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಯಾರು ಕಣಕ್ಕಿಳಿಯಲಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿರುವಂಥದ್ದು ಈಗ ಮೂರು ಕ್ಷೇತ್ರಗಳು ಮೂರು ಪಕ್ಷಗಳಿಗೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಕೂಡ ಜಾಸ್ತಿನೇ ಇದೆ ಸದ್ಯಕ್ಕೀಗ ಆರ್ ಶಂಕರ್ ಖಾದ್ರಿ ಶಿವಲೀಲಾ ಕುಲಕರ್ಣಿ ಅವರು ಬೆಂಬಲಿಗರು ಅವರ ಬೆಂಬಲಿಗರು ಈಗ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಶಿವಕುಮಾರ್ ನಿವಾಸದ ಮುಂದೆ ಮಾತುಕತೆ ನಡೆಸ್ತಿದ್ದಾರೆ ಮಾತುಕತೆ ವೇಳೆ ತಮ್ಮ ತಮ್ಮಲ್ಲೇ ಬೆಂಬಲಿಗರು ವಾದವನ್ನ ಮಾಡ್ಕೊಳ್ತಿದ್ದಾರೆ ಜಗಳ ಮಾಡಲು ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಡಿಕೆಶಿ ಅವರು ಕೂಡ ಗರಂ ಆಗಿದ್ದಾರೆ ಕಾಂಪೌಂಡ್ ನಿಂದ ಹೊರಗೆ ಹೋಗಿ ಗಲಾಟೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸಮಾಧಾನವಾಗಿ ಕೂತು ಸಭೆಯನ್ನ ಮಾಡೋಣ ಅಥವಾ ನೀವು ಗಲಾಟೆನೇ ಮಾಡ್ಕೊಳ್ಳೋ ಹಾಗಿದ್ರೆ ಹೊರಗೆ ಹೋಗಿ ಗಲಾಟೆ ಮಾಡ್ಕೊಳ್ಳಿ ಅಂತ ಹೇಳಿ ಇವಾಗ ಬೆಂಬಲಿಗರ ಗಲಾಟೆಯನ್ನ ಸದ್ಯಕ್ಕೆ ನಿಲ್ಲಿಸಿದ್ದಾರೆ ಡಿಕೆಶಿ ಅವರು ನನಗೆ ಸಿಂಪತಿ ಇದೆ ಮತ್ತು ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಪಂಚ ಗ್ಯಾರಂಟಿ ಡಿ ಕೆ ಶಿವಕುಮಾರ್ ಸಾಹೇಬರ ನಾಯಕತ್ವ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ಈ ಬಾರಿ ಕಾಂಗ್ರೆಸ್ಗೆ ಗೆಲುವು ನೂರಕ್ಕೆ ನೂರು ಅನ್ನುವಂಥದ್ದು ನಾನು ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ಹೇಳಿದ್ದೀನಿ ಅವರು ಕೂಡ ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ಚರ್ಚೆ ನಡೀತಾ ಇದೆ ಬೋತ್ ಕಮ್ಯುನಿಟಿ ಒಂದು ನಾನ್ ಮುಸ್ಲಿಂ ಒಂದು ಮುಸ್ಲಿಂ ಕೊಡಬೇಕು ಅನ್ನುವಂಥ ಹೈಕಮಾಂಡ್ನಲ್ಲಿ ಚರ್ಚೆ ನಡೀತಾ ಇದೆ ನೋಡೋಣ ಚರ್ಚೆ ಮಾಡ್ತೀವಿ ಸರ್ವೆ ಆಗಿದೆ ಯಾರ ಪರವಾಗಿ ಅಲ್ಲೇ ಇದೆ ಯಾರ ಪರವಾಗಿ ಮತದಾರ ಒಲುವಿದೆ ಎಲ್ಲ ಹೈಕಮಾಂಡ್ ಎಲ್ಲ ಗಮನಿಸ್ತಾ ಇದೆ ಅದು ನಾವು ಸೂಕ್ತ ಸಂದರ್ಭದಲ್ಲಿ ಕೆಲವೇ ಒಂದು ಎರಡು ದಿವಸದಲ್ಲಿ ನಿರ್ಧಾರ ಮಾಡ್ತೀವಿ
ಹಳ್ಳದ ತೂಗಿ ನಾವು ಅಭ್ಯರ್ಥಿ ಆಗ್ತೀವಿ ಶತಾಯ ಗತಾಯ, ಅಲ್ಲೇ ಬಿಜೆಪಿ ಸೋಲ್ಬೇಕು ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋಂಥದ್ದು ನಮ್ಮೆಲ್ಲರ ನಿಲುವಾಗಿದೆ ಅಂತೇಳಿ ನಾ ಹೇಳಿದ್ದೀನಿ. ಸಾಹೇಬರು ಕೂಡ ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನನಗೆ ವಿಶ್ವಾಸ ಇದೆ ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಕೆಪಿಸಿ ಅಧ್ಯಕ್ಷರು ನನಗೆ ಅವಕಾಶ ಕೊಡ್ತಾರನ್ನೋಂಥದ್ದು ನೂರಕ್ಕೆ ನೂರು ನನಗೆ ವಿಶ್ವಾಸ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಮಾತಾಡಿದ್ರು. ನೋಡೋಣ, ಇವತ್ತು ನಾಳೆ ನಮ್ಮದು ಫೈನಲ್ ಆಗ್ತದೆ. ಸಿ ಸಿ ಮೀಟಿಂಗ್ಗಳು ಪ್ರಾರಂಭ ಆಗಿವೆ. ಬಹುಶಃ ನಾಳೆ ಸಾಯಂಕಾಲದ ಹೊತ್ತಿಗೆ ನಮ್ಮ ಅಭ್ಯರ್ಥಿ ಯಾರು, ಗೆಲ್ಲುವ ಅಭ್ಯರ್ಥಿ ಯಾರು ಅನ್ನೋದು ನಿರ್ಣಯ ಆಗ್ತದೆ. ಸಾಮಾಜಿಕ ನ್ಯಾಯವನ್ನು ಗಮನದಲ್ಲಿರಿಸ್ಕೋತೀವಿ. ಅಲ್ಲ, ಸಾಮಾಜಿಕ ನ್ಯಾಯವನ್ನು ಇಟ್ಟುಕೊಂಡು ಅಲ್ಪಸಂಖ್ಯಾತರೊಳಗೆ ಇಬ್ಬರು ಕಾಂಪೀಟ್ ಆದರೆ ಬಂಡಾಯಗಳು ಒಳ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ. ಅವರಿಬ್ಬರನ್ನು ಕೂಡಿಸಿ ಮಾತಾಡಿಸಿ ಯಾರೋ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ, ಅಥವಾ ಮತ್ತೊಂದು ಕ್ಯಾಂಡಿಡೇಟ್ನ ಅವರಿಬ್ಬರು ಕೂಡಿ ಹೇಳಿದ್ರೆ ಅಂದರೆ ಅದು ಮಾಡ್ತೀವಿ. ನಮ್ಮೆಲ್ಲರ ಅಭಿಪ್ರಾಯಗಳನ್ನು ತಿಳಿಸಿದ್ದೇವೆ. ನಾಳೆ ಸಾಯಂಕಾಲದ ಒಳಗಾಗಿ ಅಭ್ಯರ್ಥಿ ಘೋಷಣೆ ಆಗ್ತದೆ.